ವಿತ್ ನಾಜಿಯಾ ಕೋಸರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ದಿ ಕೇರಳ ಸ್ಟೋರಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ ಸಿನಿಮಾ ಇದೊಂದು ನೈಜ ಕತೆ ಇದೊಂದು ನೈಜ ಕತೆ ಅಂತ ಮತ್ತೆ ಮತ್ತೆ ಸಿನಿಮಾ ತಂಡ ಹೇಳಿತು ಆದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿದೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳನ್ನ ಇದೇ ರೀತಿ ವಿಕ್ಟಿಮ್ ಮಾಡಿದ್ದಾರೆ ಮತಾಂತರ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಆರ್ಡರ್ ಪಾಸ್ ಮಾಡಿದೆ ಅಂದರೆ ಇದರ ಡಾಟಾ ನಂಬರ್ಸ್ ವೇರಿ ಆಗಿರಬಹುದು ಎಕ್ಸಾಕ್ಟ್ಲಿ ಮೂವತ್ತು ಸಾವಿರದ ಲೆಕ್ಕಾಚಾರ ಅಥವಾ ಅದರ ಲಿಸ್ಟ್ ನಮ್ಮಲ್ಲಿ ಇಲ್ಲ ಅಂತ ಒಂದು ಡಿಸ್ಕ್ಲೈಮರ್ ಸಿನಿಮಾದಲ್ಲಿ ಹಾಕಬೇಕು ಅಂತ ಹೇಳಿದರು ಆದರೆ ಇವತ್ತು ನಾನು ನಿಮಗೆ ಅದು ಕಾಲ್ಪನಿಕ ಕಥೆಯೋ ಬೇರೆ ಕಥೆಯೋ ಅದು ಬೇರೆ ಮಾತು ದಟ್ ಈಸ್ ಇನ್ ದ ಕೋರ್ಟ್ ಆದರೆ ಇವತ್ತು ನಾನು ನಿಮಗೆ ಒಂದು ನೈಜ ಸ್ಟೋರಿಯನ್ನ ಹೇಳ್ತೀನಿ ಈ ಸ್ಟೋರಿಯ ಹೆಸರು ದಿ ಗುಜರಾತ್ ಸ್ಟೋರಿ ಎಸ್ ದಿ ಗುಜರಾತ್ ಸ್ಟೋರಿ ಹೆಣ್ಣು ಮಕ್ಕಳ ಸ್ಟೋರಿಯೇ ಇದು ಕೂಡ ನಾವೆಷ್ಟು ಕೇರಳ ಸ್ಟೋರಿಗೆ ಪ್ರಯಾರಿಟಿ ಕೊಟ್ಟಿದ್ವೋ ಅಷ್ಟೇ ಇಂಪಾರ್ಟೆನ್ಸ್ ಈ ದಿ ಗುಜರಾತ್ ಸ್ಟೋರಿಗೂ ಕೂಡ ಕೊಡೋಣ ಯಾಕೆ ಅಂದ್ರೆ ಇದೊಂದು ನೈಜ ಕಥೆ ಖುದ್ದು ಸರ್ಕಾರದ ಡಾಟಾದಲ್ಲಿ ಇರುವಂತಹ ನೈಜ ಕಥೆ ಏನಿದು ಅಂದ್ರೆ ಐದು ವರ್ಷಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಗುಜರಾತ್ ನಲ್ಲಿ ನಾಪತ್ತೆ ಆಗಿದ್ದಾರೆ ನಿಜವಾಗ್ಲೂ ಆಶ್ಚರ್ಯಕರ ಸಂಗತಿ ನಮಗೆ ಯಾವ ಜಾತಿಯವರು ಯಾವ ಧರ್ಮದವರು ಗೊತ್ತಿಲ್ಲ ಅವಶ್ಯಕತೆನೂ ಇಲ್ಲ ಬಟ್ ಐದು ವರ್ಷಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಗುಜರಾತ್ನಲ್ಲಿ ನಾಪತ್ತೆ ಆಗಿದ್ದಾರೆ ಅಂದರೆ ಈ ಹೆಣ್ಮಕ್ಳು ಹೋಗ್ತಾ ಇರೋದಾದರೂ ಎಲ್ಲಿಗೆ ಹೇಗೆ ಇವ್ರಿಗೆ ಯಾರು ಇಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಯಾರು ಜೊತೆ ನಿಂತಿರೋದು ಹೇಗೆ ಹೋಗ್ತಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ ನಾನು ಹೇಳ್ತಾ ಇರೋದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋನ ಡಾಟಾ ಅಕಾರ್ಡಿಂಗ್ ಟು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಗುಜರಾತ್ನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಏಳು ಸಾವಿರದ ಹದಿನೈದು ಹೆಣ್ಮಕ್ಳು ನಾಪತ್ತೆಯಾಗಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಏಳು ಸಾವಿರದ ಏಳುನೂರ ಹನ್ನೆರಡು ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಹೆಣ್ಮಕ್ಳು ನಾಪತ್ತೆಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಸಾವಿರದ ಇನ್ನೂರ ಅರವತ್ತೆಂಟು ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂಟು ಸಾವಿರದ ಇನ್ನೂರ ತೊಂಬತ್ತೆಂಟು ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ ಟೋಟಲಿ ಕಳೆದ ಐದು ವರ್ಷಗಳಲ್ಲಿ ನಲವತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೊಂದು ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ ಹಾಗಾದ್ರೆ ಇವರೆಲ್ಲ ಎಲ್ಲಿ ಏನಾಗ್ತಿದ್ದಾರೆ ಅನ್ನೋದು ಸವಾಲು ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡೋದಿಲ್ಲ ಯಾರೂ ಕೂಡ ಏನು ಹೇಳೋದಿಲ್ಲ ಆದ್ರೆ ಗುಜರಾತ್ನ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯ ಮತ್ತು ಮಾಜಿ ಐ ಪಿ ಎಸ್ ಅಧಿಕಾರಿ ಆಗಿರುವಂತಹ ಸುಧೀರ್ ಸಿಂಹ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಇದು ಡೇಟಾ ನಿಜ ಆಗಿರುವಂಥದ್ದು ಏನ್ ಹೇಳಲಾಗ್ತಿದೆ ಅಂದ್ರೆ ಈ ಎಲ್ಲಾ ಹೆಣ್ಮಕ್ಳನ್ನ ವೇಶ್ಯವಾಟಿಕೆಗಳಿಗೆ ಬಳಸಲಾಗ್ತಿದೆ ಗುಜರಾತ್ನಿಂದ ಬೇರೆ ಕಡೆ ಕಳಿಸ್ಲಾಗ್ತಿದೆ ಮಾನವ ಕಳ್ಳ ಸಾಗಣೆ ನಡೀತಾ ಇರುವಂಥದ್ದು ಇದು ಡಾಟಾ ಟ್ರೂ ಅಂತ ಖುದ್ದು ಐ ಪಿ ಎಸ್ ಅಧಿಕಾರಿಯೊಬ್ರು ಹೇಳಿದ್ದಾರೆ ಜೊತೆಗೆ ಎನ್ ಸಿ ಆರ್ ಬಿ ರಿಪೋರ್ಟ್ ಕೂಡ ಇದು ಹೌದು ನಾನು ಹೇಳ್ದಂತೆ ಈ ಎಲ್ಲ ಹೆಣ್ಮಕ್ಳಿಗೆ ವೇಷವಾಟಿಕೆ ಕೂಡ ಬಳಸಲಾಗ್ತಿದೆ ಹೊರ ರಾಜ್ಯಗಳಿಗೆ ಕಳಿಸಲಾಗ್ತಾ ಇದೆ ನಮ್ಗೆ ಇಲ್ಲಿ ಜಾತಿ ಧರ್ಮ ಬೇಡ ಅವಶ್ಯಕತೆ ಇಲ್ಲ ಬಟ್ ಯೂಶ್ವಲಿ ನಾವ್ ಏನ್ ಮಾಡ್ತೀವಿ ಯಾರಾದ್ರೂ ನಾಪತ್ತೆ ಆದ ತಕ್ಷಣ ಕೆಲವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಕೆಲವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದೇ ಇರೋದಿಲ್ಲ ಯಾಕೆ ಅಂದ್ರೆ ಮಿಸ್ಸಿಂಗ್ ಎಫ್ ಐ ಆರ್ ರಿಜಿಸ್ಟರ್ ಆದ ತಕ್ಷಣ ನೋಡಿ ಇದೊಂದು ವೀಕ್ನೆಸ್ ಅಂತಾನೆ ಹೇಳ್ಬೋದು ಮಿಸ್ಸಿಂಗ್ ಎಫ್ ಐ ಆರ್ ಯಾವತ್ತೂ ಕೂಡ ಕೋರ್ಟಿಗೆ ಹೋಗೋದಿಲ್ಲ ಹೋಗೋದಿಲ್ಲ ಐ ಆರ್ ಸ್ಟೇಷನ್ ಅಲ್ಲೇ ಆಗುತ್ತೆ ಸ್ಟೇಷನ್ ಅಲ್ಲೇ ಎಂಡ್ ಆಗುತ್ತೆ ಹೇಗೆ ಅಂದ್ರೆ ಯಾರೋ ಒಬ್ರು ಮಿಸ್ ಆಗಿದ್ದಾರೆ ಅಂತ ನಾನು ಎಫ್ ಐ ಆರ್ ಫೈಲ್ ಮಾಡಿದ್ರೆ ಒಂದು ವೇಳೆ ಅವರು ಸಿಕ್ಕಲ್ಲಿ ಅವರ ಫೋಟೋ ತೆಗೆದು ಯಾರು ಎಫ್ ಐ ಆರ್ ಮಾಡಿ ಮಾಡಿರ್ತಾರಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಿ ಇಂಥವ್ರು ಸಿಕ್ಕಿದ್ದಾರೆ ಅಂತ ಫೋಟೋ ತೆಗೆದು ಎಫ್ ಐ ಆರ್ ಕ್ಲೋಸ್ ಮಾಡ್ಬಿಡ್ತಾರೆ ಈ ಎಫ್ ಐ ಆರ್ ಎಂದಿಗೂ ಕೂಡ ಹಾಗಾಗಿ ಸುಮಾರು ಜನ ಮಿಸ್ಸಿಂಗ್ ಎಫ್ ಐ ಆರ್ ನೆಗ್ಲೆಕ್ಟ್ ಮಾಡ್ತಾರೆ ಅದು ಕೂಡ ಇಷ್ಟು ಜನ ನಾಪತ್ತೆ ಆಗಕ್ಕೆ ಕಾರಣ ಅಂತಾನೆ ಹೇಳಬಹುದು ಯಾಕೆಂದ್ರೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದಿಲ್ಲ ಬಟ್ ದಿ ಗುಜರಾತ್ ಸ್ಟೋರಿಯಲ್ಲಿ ಗುಜರಾತಿನಲ್ಲಿ ಐದು ವರ್ಷಗಳಲ್ಲಿ ನಲವತ್ತೊಂದು ಸಾವಿರದ ಆರುನೂರ ಇಪ್ಪತ್ತೊಂದು ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ ಅವರನ್ನು ವೇಶ್ಯಾವಾಟಿಕೆಗೆ ಬಳಸಲಾಗ್ತಿದೆ ಮಾನವ ಕಳ್ಳ ಸಾಗಾಣೆ ನಡೀತಾ ಇದೆ ಅಂತ ಎನ್ ಸಿ ಆರ್ ಬಿ ರಿಪೋರ್ಟ್ ಕೊಟ್ಟ ಮೇಲೂ ಮೌನವಾಗಿರೋದು ಯಾಕೆ ಮುಂದೆ ಇಂಥ ಹೆಣ್ಣು ಮಕ್ಕಳು ಪ್ರೊಟೆಕ್ಟ್ ಮಾಡಬೇಕು ಇಂಥ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಥವಾ ಆಲ್ರೆಡಿ ನಲವತ್ತು ಸಾವಿರ ಜನ ಮಿಸ್ ಆಗಿದ್ದಾರಲ್ಲ ಸದ್ಯ ಅವ್ರು ಎಲ್ಲಿದ್ದಾರೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಡೀಪ್ ಇನ್ವೆಸ್ಟಿಗೇಷನ್ ಆಗಬೇಕು ಜೊತೆಗೆ ಗುಜರಾತ್ ಗೌರ್ಮೆಂಟ್ ಇದಕ್ಕೆ ತುಂಬಾ ಸ್ಟ್ರಿಕ್ಟ್ ಕ್ರಮ ತೆಗೆದುಕೊಂಡು ರಾಜ್ಯದ ಹೆಣ್ಣು ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಬೇಕು ಐದು ವರ್ಷ ನಲವತ್ತೊಂದು ಸಾವಿರ ಹೆಣ್ಮಕ್ಕಳು ಅಂದ್ರೆ ಮಾಮೂಲಿನ ನಂಬರ್ಸ್ ವಿ ಕಾಂಟ್ ಇವನ್ ಇಮ್ಯಾಜಿನ್ ಇದ್ರ ಬಗ್ಗೆ ಮಾತಾಡೋಣ ಅದು ಬಿಟ್ಟು ಆ ಜಾತಿ ಈ ಜಾತಿ ಹೆಣ್ಮಕ್ಳು ನಮಗೆ ಹೆಣ್ಮಕ್ಳು ಎಲ್ಲರೂ ಕೂಡ ಒಂದೇ ಅದು ತುಂಬ ಕೂಡ ಇಂಪಾರ್ಟೆಂಟ್ ಜೊತೆಗೆ ಅವ್ರಿಗೇನು ಹೈಯರ್ ಎಜುಕೇಶನ್ಗೆ ಕಳಿಸ್ತಿಲ್ಲ ಕೆಲಸಕ್ಕೆ ಕಳಿಸ್ತಿಲ್ಲ ಬಳಸ್ತಾ ಇರೋದವ್ರಿಗೆ ವೇಶ್ಯಾವಾಟಿಕೆಗೆ ಯಾವ ದೊಡ್ಡ ಲೆವೆಲ್ನ ಜಾಲ ಇಲ್ಲಿ ಕೆಲಸ ಮಾಡ್ತಿದೆ ನೋಡಿ ಆಲ್ ಓವರ್ ಇಂಡಿಯಾ ಇವ್ರಿಗೆ ಕಳಿಸ್ತಿದಾರಂತೆ ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡೋದಿಲ್ಲ ಯಾಕೆ ಇಂತಹ ಕೆಟ್ಟ ಜಾಲ ಎಲ್ಲೇ ಇದ್ರೂ ಕೂಡ ಅದು ಇಮಿಡಿಯೇಟ್ಲಿ ಸ್ಟಾಪ್ ಆಗಬೇಕು ಹೆಣ್ಣು ಮಕ್ಕಳು ಸುರಕ್ಷಿತರಾಗಬೇಕು ಸರ್ಕಾರ ಹೆಣ್ಣು ಮಕ್ಕಳನ್ನು ರಕ್ಷಿಸೋ ಕೆಲಸ ಮಾಡಬೇಕು ಇದೆಲ್ಲಿದ್ರೂ ಕೂಡ ಬಯಲಾಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯಾಷನಲ್ ಟಿ